Happy birthday to you. Happy birthday to you. Happy birthday to you. Happy birthday to you. ಇವತ್ತಿನ ದಿವಸ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಅತ್ಯಂತ ಯಶಸ್ವಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಒಳ್ಳೆಯ ಕೆಲಸ ಮಾಡ್ತಾ ಜನಪ್ರಿಯತೆಯನ್ನು ಗಳಿಸಿ ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಜನಸ್ಪಂದನೆ ಮಾಡಿ ಒಳ್ಳೆಯ ಒಂದು ಕಾರ್ಯ ನಿರ್ವಹಿಸ್ತಾ ಈ ದಕ್ಷಿಣ ಮತಕ್ಷೇತ್ರದ ಯಶಸ್ವಿ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಶುಭ ಕೋರುತ್ತಾ ಬರುವ ದಿನದಲ್ಲಿ ರಾಜಕೀಯವಾಗಿ ಮಾನ್ಯ ಚಂದ್ರಶೇಖರ್ ಪಾಟೀಲ್ ರೇವರು ನಮ್ಮ ನಾಯಕರಾದ ಚಂದ್ರಶೇಖರ್ ಪಾಟೀಲ್ ರೇವರವರು ಹಿಂದಿನ ಶಾಸಕರು ಅವರ ಒಂದು ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ಅತ್ಯಂತ ಕ್ರಿಯಾಶೀಲ ಶಾಸಕರಾಗಿ ಬರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಈ ಭಾಗದ ಜನಪ್ರಿಯತೆಯನ್ನು ಗಳಿದಂಥ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅವರ ಜನ್ಮದಿನ ಅಂಗವಾಗಿ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಲಿ, ಆ ಸರ್ಕಾರದಲ್ಲಿ ನಮ್ಮೆಲ್ಲ ಆ ಸರ್ಕಾರದಲ್ಲಿ ಅವರು ಮಂತ್ರಿಯಾಗಿ ಹೊರಹೊಮ್ಮಲಿ ಅಂತ ನಮ್ಮ ಅನಿಸಿಕೆ ಇದೆ. ಯಾಕಂದರೆ ಹಿಂದೆ ಮಾನ್ಯ ಯಡಿಯೂರಪ್ಪರ ಸರ್ಕಾರದಲ್ಲಿ ಚಂದ್ರಶೇಖರ್ ಪಾಟೀಲ್ ರೇವರವರು ಮಂತ್ರಿ ಆಗಬೇಕಾಗಿತ್ತು. ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಇವತ್ತಿನ ದಿನ ಸುದಿನ ಅಂತ ಹೇಳೋಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬಾಹ್ಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಮೋರ್ಚಾ ಕಾರ್ಯದರ್ಶಿಗಳು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವರವರ ಇಬ್ಬರು ನಾಯಕರ ಹುಟ್ಟುಹಬ್ಬವನ್ನು ಒಂದೇ ದಿನ ಬಂದದ್ದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಅದೇ ರೀತಿ 75ನೇ ವರ್ಷಕ್ಕೆ ಕಾಲಿಡುತ್ತಿರುವ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೂ ಮತ್ತು 35 ವರ್ಷಗಳಿಗೆ ಕಾಲಿಡುತ್ತಿರುವ ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರವರಿಗೂ ಹುಟ್ಟುಹಬ್ಬ ಶುಭಾಶಯ ಹೇಳುತ್ತಾ ಮುಂಬರುವಂತಹ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಬಂದು ರಾಜ್ಯದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಲಿ, ಅದೇ ರೀತಿ ದತ್ತಾತ್ರೇಯ ಪಾಟೀಲ್ ಅವರು ಕೂಡ 2018 ಚುನಾವಣೆಯಲ್ಲಿ ಗೆದ್ದು ಮಂತ್ರಿಯಾಗಲಿ ಎಂದು ನಮ್ಮ ಎಲ್ಲಾ ಕಾರ್ಯಕರ್ತರ ಮನಸ್ಸಲ್ಲಿ ಹಂಬಲವಿದೆ. ಅದೇ ರೀತಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಮುಗಿಸ್ತೀನಿ. Happy birthday to you, aha, happy birthday to you.